ನಮಸ್ಕಾರ. ಇವಾಗ ನಾವು ಮರಗಳನ್ನ ಬೆಳೆಸೋ ವಿಧಾನಗಳನ್ನ ನೋಡೋಣ. ಮರ ಕೃಷಿಗೆ ಬದಲಾಗಬೇಕು ಅನ್ನೋ ಯೋಚಿಸ್ತಿರೋ ರೈತರ ಮೊದಲನೇ ಹೆಜ್ಜೆ ಭೂಮಿನ ಸಿದ್ಧಪಡಿಸೋದಾಗಿರಬೇಕು. ಸಾಮಾನ್ಯವಾಗಿ ಒಂದು ಭೂಮಿನ ಫಲವತ್ತಾಗಿದೆ ಅಂತ ಪರಿಗಣಿಸೋಕ್ಕೆ ಅದರ ಸಾವಯವ ಅಂಶ ಶೇಕಡ 2.5% ಇರಬೇಕು. ಆದರೆ ಕರ್ನಾಟಕದ ಭೂಮಿಲಿ ಅದರ ಸಾವಯವ ಅಂಶ ಶೇಕಡ 0.25 to 0.5 ಕಡಿಮೆ ಇದೆ. ಹಾಗಾಗಿ ಫಲವತ್ತತೆ ಇಲ್ಲ. ಆದ್ದರಿಂದ ಮರ ಕೃಷಿಗೆ ಬದಲಾಗೋಕ್ಕೆ ಮುಂಚೆ ರೈತರು 3 ತಿಂಗಳು ಇತರೆ ನವಧಾನ್ಯಗಳನ್ನ ಬೆಳೆಸ್ಕೋಬೋದು. ಇವು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡ್ತವೆ. ಸಸಿಗಳನ್ನ ನೆಡೋ ಮೊದಲು ನಮ್ಮ ಜಮೀನಿನಲ್ಲಿ ನಾವು ಮಳೆ ನೀರಿನ ಕೊಯ್ಲನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕು. ಸಾಕಷ್ಟು ಮಳೆ ಆಗ್ತಾ ಇದ್ರೂ ಕೂಡ ನಾವು ಆ ಮಳೆ ನೀರನ್ನ ಸರಿಯಾಗಿ ಶೇಖರಣೆ ಮಾಡಲಾಗ್ತಿಲ್ಲ ಅನ್ನೋದನ್ನ ನಾವು ಗಮನಿಸ್ಬೋದು. ಈ ಹವಾಮಾನ ಬದಲಾವಣೆಯಿಂದಾಗಿ ಈ ವರ್ಷ ಪೂರ್ತಿ ಬೀಳ್ತಿದ್ದ ಮಳೆ ಪ್ರಮಾಣ ಇವಾಗ ಕೆಲವೇ ದಿನಗಳಲ್ಲಿ ಬೀಳ್ತಿದೆ ಅನ್ನೋದನ್ನ ನಾವು ನೋಡ್ಬೋದು. ಕರ್ನಾಟಕದಲ್ಲಿ ಸರಾಸರಿ ಮಳೆಯು 1200 mm ಆಗಿದ್ರೂ ಕೂಡ ಅದು ಒಂದೇ ದಿನದಲ್ಲಿ ಬೀಳ್ತಿದೆ ಅಂತ ಗಮನಿಸಲಾಗಿದೆ. ಆದ್ದರಿಂದ ಈ ಪರಿಸ್ಥಿತಿಯಿಂದ ನಾವು ಪಾರಾಗಿ ಮರಗಳನ್ನ ಬೆಳೆಸಬೇಕು ಅಂತಂದರೆ ನಾವು ಸರಿಯಾಗಿ ಮಳೆ ನೀರು ಕೊಯ್ಲನ್ನ ವರ್ಷ ಪೂರ್ತಿ ಮಾಡ್ಕೋಬೇಕಾಗಿದೆ. ಮರಗಳಿಗೆ ನೀರಿಗಿಂತ ತೇವಾಂಶದ ಅವಶ್ಯಕತೆ ಹೆಚ್ಚಾಗಿದೆ. ಆದ್ದರಿಂದ ನಾವು ನಮ್ಮ ಜಮೀನು ಸುತ್ತಲೂ ಕೂಡ ಮತ್ತು ಪೂರ್ತಿಯಾಗಿ ಈ ಮಳೆ ನೀರು ಕೊಯ್ಲನ್ನ ಸಂಯೋಜನೆ ಮಾಡೋದು ಬಹುಮುಖ್ಯ. 2-3 ಎಕರೆ ನಾವು ಮರಗಳನ್ನು ನೆಡೋದಾದರೆ ನಾವು ಅದರ ಸುತ್ತಲೂ ಕಂದಕ ಅಥವಾ ಟ್ರೆಂಚನ್ನು ಆಗಿಬೇಕು. ಇದು 3 ಅಡಿ ಅಗಲ ಮತ್ತು 2-3 ಅಡಿ ಆಳ ಆಗಿರಬೇಕು. ಇದರಿಂದ ಒಂದು ಹನಿ ನೀರು ಕೂಡ ಭೂಮಿಯಿಂದ ಹೊರಗಡೆ ಹೋಗಲ್ಲ, ಬದಲಾಗಿ ಆ ಕಂದಕದಲ್ಲೇ ಶೇಖರಣೆ ಆಗಿರುತ್ತದೆ. ಕೆಲವು ಸಮತಟ್ಟು ಇರದ ಪ್ರದೇಶಗಳಲ್ಲಿ ನಾವು ಭೂಮಿಯ ಮಧ್ಯದಲ್ಲಿ ಒಂದು ಕಂದಕವನ್ನು ರಚಿಸಬೇಕಾಗುತ್ತದೆ. ಈ ಕಂದಕವು ಮಳೆಯ ನೀರನ್ನು ಒಂದೇ ಸ್ಥಳದಲ್ಲಿ ಇರದಂತೆ ನೋಡಿಕೊಳ್ಳುತ್ತದೆ ಮತ್ತು ಮುಕ್ತವಾಗಿ ಹರಿಯುತ್ತಂತೆ ಮಾಡುತ್ತದೆ. ಹಾಗೂ ಈ 3 ಅಡಿ ಕಂದಕ ಅಥವಾ ಟ್ರೆಂಚ್ಗಳನ್ನು ಮಾಡುವಾಗ ಮೊದಲ 1.5 ಅಡಿಯನ್ನು ನಾವು ಸರಿಯಾಗಿ ಅಗೆಯಬೇಕು ಮತ್ತು ನಂತರದ 1.5 ಅಡಿಯನ್ನು ನಾವು ಚೆಕ್ ಡ್ಯಾಮ್ಗಳಾಗಿ ವಿಂಗಡಣೆ ಮಾಡಿಕೊಳ್ಳಬಹುದು. ಇದರಿಂದಾಗಿ ಎಲ್ಲ ಸಮಯದಲ್ಲೂ ಮಳೆಯಿಂದಾಗಿ ಎಲ್ಲ ಜಾಗದಲ್ಲೂ ತೇವಾಂಶ ಇರುತ್ತದೆ. ಈ ತೇವಾಂಶವು ಮರಗಳ ಬೆಳವಣಿಗೆಗೆ ತುಂಬ ಉಪಯೋಗವಾಗಿರುತ್ತದೆ. ಮಳೆಯ ಕೊರತೆಯಾಗಿರಲಿ ಅಥವಾ ಮಳೆ ಹೆಚ್ಚಾಗಿ ಬೀಳಲಿ, ಈ ಮಳೆ ನೀರಿನ ಕೊಯ್ಲು ತುಂಬ ಅವಶ್ಯಕ. ಜೇಡಿ ಮಣ್ಣಿನ ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ಈ ಮಳೆ ನೀರಿನ ಕೊಯ್ಲು ನೀರನ್ನು ಉಳಿಸಿಕೊಳ್ಳುವ ರಚನೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನು ಈ ಕಂದಕಗಳು ಸಂಗ್ರಹಿಸುತ್ತವೆ ಹಾಗೂ ಮರಗಳ ಬೇರುಗಳು ಕೊಳೆಯದಾಗಿ ನೋಡಿಕೊಳ್ಳುತ್ತವೆ. ಜೇಡಿ ಮಣ್ಣಿನ ಪ್ರದೇಶಗಳಲ್ಲಿ ಅಥವಾ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಉಡುಪಿಯಂತಹ ಕರಾವಳಿ ಪ್ರದೇಶಗಳಲ್ಲಿ ಅಥವಾ ನದಿ ಅಥವಾ ಸರೋವರದಂತಹ ನೀರಿನ ಮೂಲವಿರುವ ಸಮೀಪವಿರುವ ಪ್ರದೇಶಗಳಲ್ಲಿ ನಾವು 10 ಅಡಿಗಳಷ್ಟು ಕಂದಕಗಳನ್ನು ರಚಿಸಿ ಎತ್ತರದ ದಿಣ್ಣೆಗಳನ್ನು ಮಾಡಿಕೊಳ್ಳಬೇಕು. ಈ ದಿಣ್ಣೆಗಳ ಮೇಲೆ ನಾವು ಮರಗಳನ್ನು ನೆಡುವುದು ಬಹುಮುಖ್ಯ. ಇದು ಹೆಚ್ಚುವರಿ ನೀರನ್ನು ಕಂದಕಗಳಲ್ಲಿ ಸಂಗ್ರಹಿಸಲು ಖಚಿತಪಡಿಸುತ್ತದೆ ಮತ್ತು ತೇವಾಂಶವು ಸಾಮಾನ್ಯವಾಗಿ ಈ ಜೇಡಿ ಮಣ್ಣಿನ ಪ್ರಕಾರಗಳಲ್ಲಿ ದೀರ್ಘಕಾಲವಾಗಿ ಉಳಿಯುತ್ತದೆ. ಈ ರೀತಿಯ ಟ್ರೆಂಚ್ ಅಂಡ್ ರಿಡ್ಜ್ ಅಥವಾ ಕಂದಕ ಮತ್ತು ದಿಣ್ಣೆ ವ್ಯವಸ್ಥೆಯು ಕರಾವಳಿ ಪ್ರದೇಶಗಳಲ್ಲಿ ಶೇಕಡ 100%ರಷ್ಟು ಮರಗಳು ಬದುಕುಳಿಯುವುದನ್ನು ಖಚಿತಪಡಿಸುತ್ತವೆ. ಇಲ್ಲವಾದಲ್ಲಿ ಅತಿಯಾದ ತೇವಾಂಶದಿಂದ ಮರಗಳು ಕೊಳೆಯುತ್ತವೆ. ಎಲ್ಲಿ ಮಣ್ಣು ಹೆಚ್ಚು ನೀರನ್ನು ಉಳಿಸಿಕೊಳ್ಳುತ್ತದೋ ಅಂಥ ಪ್ರದೇಶಗಳಲ್ಲಿ ಮತ್ತು ಇತರೆ ಪ್ರದೇಶಗಳಲ್ಲಿ ನಾವು ಮರಗಳನ್ನು ಬೆಳೆಯಲು ವಿವಿಧ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ಬಹುಮುಖ್ಯ. ನಿಮ್ಮ ಜಮೀನಿನ ಬಳಿ ಕಾಲುವೆ ಅಥವಾ ಸರೋವರವಿದ್ದರೆ ಈ ಕಂದಕಗಳಲ್ಲಿ ಸಂಗ್ರಹಿಸಿದ ಹೆಚ್ಚುವರಿ ನೀರನ್ನು ಈ ಕಾಲುವೆ ಅಥವಾ ಸರೋವರಗಳಿಗೆ ಹರಿದು ಬಿಡಬಹುದು. ಜೇಡಿ ಮಣ್ಣು ಇಲ್ಲದ ಪ್ರದೇಶದಲ್ಲಿ ಜಮೀನು ಇದ್ದಲ್ಲಿ ಜಮೀನಿನ ಕೇಂದ್ರ ಭಾಗದಲ್ಲಿ 10 ಅಡಿ ಅಗಲ
ಮತ್ತು 10 ಅಡಿ ಉದ್ದ ಇರುವ ಒಂದು ಕೆಸರು ಗುಂಡಿಯನ್ನು ಬಾವಿ ಬೋರ್ವೆಲ್ ಅಥವಾ ಒಂದು ಟ್ಯಾಂಕ್ನ ಬಳಿ ರಚಿಸಬಹುದು ಮಳೆಗಾಲದಲ್ಲಿ ಈ ಕೆಸರು ಗುಂಡಿಯಿಂದ ಹೊಕ್ಕಿ ಹರಿಯುವ ಹೆಚ್ಚುವರಿ ನೀರನ್ನು ನಾವು ಈ ಬಾವಿ ಬೋರ್ವೆಲ್ ಅಥವಾ ಟ್ಯಾಂಕ್ಗಳಿಗೆ ಫಿಲ್ಟರ್ ಪೈಪ್ ಮೂಲಕ ನಾವು ತಿರುಗಿಸಬಹುದು ನೀವು 10 ಎಕರೆ ಭೂಮಿ ಹೊಂದಿದ್ದು ಅದು ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಆಗಿದ್ದಲ್ಲಿ ಅಂತ ಪ್ರದೇಶಗಳಲ್ಲಿ ಹೆಚ್ಚುವರಿ ನೀರಿನ ಸಮಸ್ಯೆ ಯಾವುದು ಇರುವುದಿಲ್ಲ ಅಂತ ಪ್ರದೇಶಗಳಲ್ಲಿ ನಾವು ಈ ಕೆಸರು ಗುಂಡಿಯನ್ನು 3 ಅಡಿಯಷ್ಟು ಆಳವಾಗಿ ಮಾಡಿಕೊಳ್ಳಬಹುದು ಈ 3 ಅಡಿ ಆಗಾಗ ತೇವೆಯಾಗುತ್ತದೆ ಮತ್ತು ಬೇಸಿಗೆಯಲ್ಲಿ ಒಟ್ಟಾರೆಯಾಗಿ ಈ ಮಣ್ಣು ತೇವೆಯಾಗಿರುತ್ತದೆ ಮತ್ತು ಇವು ಮರಗಳನ್ನು ಬೆಳೆಯಲು ತುಂಬಾ ಅನುಕೂಲವಾಗಿರುತ್ತದೆ ಆದ್ದರಿಂದ 10 ಎಕರೆ ಹೊಂದಿರುವ ರೈತರು ತಮ್ಮ ಜಮೀನಿನ ಕೇಂದ್ರ ಭಾಗದಲ್ಲಿ ಇಂತಹ ರಚನೆಗಳನ್ನು ಮಾಡಿಕೊಳ್ಳುವುದು ತುಂಬಾ ಅವಶ್ಯಕ ಅಥವಾ ಇಳಿಜಾರಿನ ಪ್ರದೇಶಗಳಲ್ಲೂ ಕೂಡ ಇಂತಹ ಕೆಸರು ಗುಂಡಿಯ ರಚನೆಯನ್ನು ಮಾಡಿಕೊಳ್ಳಬಹುದು ಮತ್ತು ಇಂತಹ ನೀರನ್ನು ವ್ಯರ್ಥ ಮಾಡದೆ ಟ್ಯಾಂಕ್ಗಳಿಗೆ ಕೂಡ ಕಳಿಸಬಹುದು ಬೆಳೆಯುವ ಮರಗಳಿಗೆ ತುಂಬಿ ಹರಿಯುವ ನೀರಿನ ಅವಶ್ಯಕತೆ ಇರೋದಿಲ್ಲ ಬದಲಾಗಿ ಒದ್ದೆ ಅಥವಾ ತೇವಾಂಶ ಇದ್ದರೆ ಸಾಕು ಆದ್ದರಿಂದ ನಾವು ನಮ್ಮ ಜಮೀನಿನ ಸುತ್ತಲೂ ಈ ರೀತಿಯ ಕಂದಗಳನ್ನು ಮಾಡ್ಕೋಬೇಕು ಇವು ತೇವಾಂಶವನ್ನು ಉಳಿಸಿಕೊಳ್ಳುತ್ತೆ ಆದ್ದರಿಂದ ಮರಗಳು ಕೂಡ ಚೆನ್ನಾಗಿ ಬೆಳೆಯುತ್ತವೆ